ಏ ಕಾಗೆ ಮುಕ್ಕಿ ಮೆಲ್ಗೋಡು, ಯಾವ ರೇಷನ್ ಡಿಪೋ ಅಕ್ಕಿ ತಿನ್ಬಿಟ್ಟು ಕಿರೇರು ಕಿರೇರು ಅಂದಂಗೆ ಅವನ್ ಸಿರೆ ಸರಿಗೆ ಕೈ ಹಾಕ್ತಾ ಇದೆಯಲ್ಲ, ನಿನ್ ಕೈ ಕತ್ತರಿಸ್ಬಿಡ್ತೀನಿ ಉಸಾರು. ಏ ಮೂದೇವಿ, ಇದು ನಮ್ಮಿಬ್ರು ವ್ಯವಹಾರ, ನೀನ್ ಯಾಕೋ ಮತ್ತೆ ಬಾಯ್ ಆಗ್ತೀಯ? ಏನವ ನೀನು, ಅವನ್ ನಿನ್ ಸಿರೆ ಸರಿಗೆ ಕೈ ಹಾಕ್ತಾವ್ನೆ ಮತ್ತೆ ನೀನ್ ಬಾಯ್ ಹಾಕ್ಬೇಡ ಅಂತೀಯ? ಇರ್ಲಿ ಬಿಡ, ಇಷ್ಟು ದಿವಸಕ್ಕೆ ನನಗೊಂದು ಹೊಸ ಸೀರೆ ತಂದು ಕೊಟ್ಟವನೆ. ಹೊಸ ಸೀರೆ ತಕ್ಕೊಟ್ನ? ಅದಕ್ಕೆ ಒತ್ತಾರನೆ ನನ್ನ ಜೇಬಲ್ಲಿ 200 ರೂಪಾಯಿ ಕಮ್ಮಿ ಇದ್ದಿದ್ದು. ಅಪ್ಪ ಕುಲ್ಪುತ್ರ, ಅಪ್ಪನ ಜೇಬಿ ಕಣ್ಗತ್ರಿ ಹಾಕಿ ಅಜ್ಜಿಗೆ ಹೊಸ ಸೀರೆ ಕೊಡಿಸಿದ ಬೂಪನ ಇದೇ ಮೊದಲನೇಕಿತ ನಾನು ನೋಡಿದ್ದು. ಹೋಗ್ಲಿ ಬಿಡ, ಬೀಗದ್ ನೋಡು ಬಂದ್ ಇಷ್ಟೇ ಮರ್ತ್ಬಿಟ್ಟೆ. ಲೇ ಕೃಷ್ಣ, ಈ ಲಗ್ನ ಪತ್ರಿಕೆ ತಗೊಂಡೋಗಿ ರಾಮಹಳ್ಳಿಲಿ ಬೀಗರ್ ಮನೆಗೆ ಕೊಟ್ಬಿಟ್ಟು ಬಂದ್ಬಿಡು. ಆಯ್ತಪ್ಪ. ಅಪ್ಪ ಕೃಷ್ಣ, ಬೀಗರ್ ಮಂದಿ ಎಲ್ಲಾದ್ರೂ ಕಣ್ಗತ್ರಿ ಮಾಡ್ಬಿಟ್ಟಿಯೋ ವಂಶ ಗೌರವ ಉಸಾರು? ಯಾಕೋ ತಪ್ಪು ಮಾಡ್ದ ಹಂಗ ಮಕ್ಕಿ? ಓ ಬರ್ಲ, ಅಪ್ಪನ ಮಕ್ಕಳಿಗೆ ಸುಣ್ಣ ಹಚ್ಚಿ ರೂಪಾಯಿ ಐತೆ ನೋಡಪ್ಪ ಅನ್ನೋ ನನ್ನ ಮಕ್ಕಳು. ಕೃಷ್ಣ, ಆ ಲಗ್ನ ಪತ್ರಿಕೆಯಲ್ಲಿ ನಿಮ್ ತಾತನ ಹೆಸರಿದ್ಯಾ ನೋಡು. ಏನ ಕಿತ್ತೋ ನನ್ ಮಗನ ಹೆಸರು? ಏನ ತಾತನಾಗೆಲ್ಲ ಅಂತಾರೇನೋ ಮರ್ಯಾದೆ ಇಲ್ದೆ. ನೀನು ಬಾಯಿ ಬಿಟ್ಟು ಹೇಳ್ದೆ, ಏನ್ ಕನ್ಸ ಬೀಳ್ತದೆ ಅವನ ಹೆಸರು ಹೇಳು. ಗಂಡನ ಹೆಸರು ಹೇಳಿದ್ರೆ ಆಯುಷು ಕಮ್ಮಿ ಆಗುತ್ತೆ. ಫಿಗರ್ ತರ ನುಳಿತಾವಳೆ. ಹೋಗ್ಲಿ ಬಿಡು, ಒಂದ್ ಅಕ್ಷರ ಹೇಳ್ತೀನಿ ಕಂಡು ಹಿಡಿತೀಯ? ಹೇಳು. ಸೂ ಸೂ ಅಂದ್ರೆ ಸೂವರ. ಬಾಯಿ ಮೇಲೆ ಹಾಕ್ತೀನಿ ನೋಡು. ಮತ್ತೆ ಹೇಳಿ ಬೇಗ. ಹೋಗ್ಲಿ ಬಿಡು, ಇನ್ನೊಂದ್ ಅಕ್ಷರ ಹೇಳ್ತೀನಿ. ಚಂ ಚಂ ಅಂದ್ರೆ ಚಮಚಾನ? ಬಾಳ ಅತಿ ಆಗೋಯ್ತು ನೋಡು. ಹೇಳಜ್ಜಿ. ಸರಿ, ನಾನೊಂದು ಹಾಡು ಹೇಳ್ತೀನಿ ಕಂಡಿಡಿ. ಜಸ್ಟ್ ಎ ಮಿನಿಟ್, ನೀನು ಹಾಡು ಹೇಳಿದ್ರೆ ನಾನು ತಾಳ ಹಾಕ್ತೀನಿ. ನಾನು ತಾಳ ಹಾಕಕ್ಕೆ ಶುರು ಮಾಡ್ತೀನಿ ಹಾಡು. ಸೂರ್ಯನು ಬೆಳಗವನೆ, ಚಂದ್ರನು ಹೊಳಿಯವನೆ, ಇಬ್ಬರನು ಮೀರ್ಸವನೆ ನನ್ನೋನು, ರಾಜರಿಗೆ ರಾಜನೇ ನನ್ನೋನು. ತಾನಿ ತಂದಾನು ತಂದಾನಿ ತಾನು, ತಾನಿ ತಂದಾನು ತಂದಾನಿ ತಾನು. ಈಗ ನಮ್ ತಾತನ ಹೆಸರು ಗೊತ್ತಾಗೋಯ್ತು. ಅದೇನ್ ಹೇಳು ನೋಡೋಣ. ತಂದಾನೇ ತಾನೆ. ಅಯ್ಯ ನಿನ್ ತಲೆ, ಅವ್ರ ಹೆಸರು ಹೇಳೋದಿಕ್ಕೆ ನಿನಗೆಲ್ಲಿದ್ಯೋ ಯೋಗ್ಯತೆ? ಅಜ್ಜಿ ನನಗೆ ತಾತನ ಹೆಸರು ಗೊತ್ತು, ಕೇಳಿದ್ರೆ ನೀನ್ ಹೆಂಗ್ ನಾಚಿಕೋತಿ ಅಂತ ನೋಡಕ್ ಡೌ ಮಾಡ್ದೆ. ಅದೇನ್ ಹೇಳು ನೋಡೋಣ. ನನಗ್ ಮದುವೆ ಮಾಡಿಸು, ಆಮೇಲೆ ಹೇಳ್ತೀನಿ. ನಿನ್ನಲ್ಲಿ ಅಬ್ಬಾಬಾಬಾ ಕರ್ಮ ಕರ್ಮ, ಇವ್ರು ಕಿವಿ ಕೇಳ್ಸಲ್ಲ ಅಂದ್ರು ಹಾಡ್ ಬೇರೆ ಕೇಳು. ಓ ರೆಕಾರ್ಡ್ ಮುಗ್ದೋಯ್ತಾ? ಇಲ್ಲ, ಇನ್ನು ಬರ್ತಾ ಇದೆ. ಏನ್ ಬಿಸ್ಲಪ್ಪ ಹೊಶ್. ಇಲ್ಲಿ ವಿಶ್ವನಾಥ್ ಮಾಸ್ಟರ್ ಮನೆಯಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಡ್ರೆಸ್ ಕೇಳಿದ್ರೆ ವಾಟರ್ ಎಸ್ಪೆ ಬ್ಯೂಟಿಫುಲ್ ಟೌನ್. ಲೇ ಇವಳೆ ಯಾರ್ ಬಂದಿದ್ದಾರ ನೋಡು. ಯಾರು? ನಿನ್ ತಮ್ಮ ಕಡೆ. ಅಯ್ಯೋ ಅವ್ನ್ ಸತ್ತು ಆಗ್ಲೇ 6 ತಿಂಗಳಲ್ರಿ. ಅವನೇ ಅವನೇ ಬಾಮೈದ. ಹೆಂಗಿದ್ಯಾ ಬಾಮೈದ ಅಂತಾನಲ್ಲ, ತಂಗಿದ್ರೆ ಕ್ಯಾಚ್ ಹಾಕೋಬಹುದಾಯ್ತೆ. ನಿಮ್ಗೆ ಕಿವಿ ಮಾತ್ರ ಕೆಟ್ಟೋಗಿದೆ ಅನ್ಕೊಂಡಿದ್ದೆ, ಬರ್ತಾ ಬರ್ತಾ ಬುದ್ಧಿನೂ ಕೆಟ್ಟೋಯ್ತು. ಅಣ್ಣ ನಿಮ್ಗೇನ್ ಬೇಕಾಗಿತ್ತು? ವಿಶ್ವನಾಥ್ ಮಾಸ್ಟರ್ ಮನೆ ಎಲ್ಲಿ ಅಂತ ಗೊತ್ತಾ ನಿಮ್ಗೆ? ಕ್ಷಮ್ಸಿ, ನಾವ್ ಈ ಊರಿಗೆ ಹೊಸಬ್ರು, ಇಲ್ಲೇ ಬೇರೆ ಯಾರನ್ನಾದ್ರೂ ವಿಚಾರಿಸಿ ಗೊತ್ತಾಗುತ್ತೆ. ಏನಂದೆ? ಅಮ್ಮಾ ಓಹೋ ನೀನು ಮೂಗನ? ಅಯ್ಯ ನನ್ ಮಗನೆ. ಮೂಗು ಭಾಷೆ ಮೂಗ್ರಿಗೆ ಅರ್ಥವಾಗೋದು, ನಿನಗೆ ಅವಳೇ ಸರಿ. ಅಲ್ಲಿ ಹೋಗಿ ಕೇಳು. ನೆಟ್ಗಿರೋ ಮೂಗ ಅಂತಿಲ್ಲ, ಕಚ್ಚಡ ನನ್ ಮಗನೆ, ತೊಟ್ಟಿ ನನ್ ಮಗನೆ, ಬೇವರ್ಸಿ ನನ್ ಮಗನೆ. ಬರ್ಲಾ? ಏನ್ ಗೌರವ, ಏನ್ ಗೌರವ. ಅಯ್ಯ ನಿನ್ ಬಾಯಿ ಮಣ್ಣಾಕ. ಅಲ್ಲಿ ಸ್ಪೀಕರ್ ಔಟ್, ಇಲ್ಲಿ ಮೈಕ್ ಔಟ್, ಹೆಂಗ್ ಕೇಳೋದು? ದೇವ್ರಲ್ಲ, ಅಯ್ಯೋ ಹೆಂಗಪ್ಪ ಅವಳು ಕೇಳೋದು? ಹಲೋ ಹಲೋ, ಜಸ್ಟ್ ಎ ಮಿನಿಟ್, ಕರೆಕ್ಟ್ ಆಗಿ ಹಾಕವ್ರೆ ಪೋಸ್ಟ್, ಇದನ್ ತೋರ್ಸ್ ಕೇಳ್ಬಿಡೋಣ. ಓ ಈಗ ಗೊತ್ತಾಗೋಯ್ತು, ಸಖತ್ತಾಗವಳೆ ಮಾತ್ರ. ಅದು ವಿಶ್ವನಾಥ್ ಮಾಸ್ಟರ್ ಮನೆ ತೋರಿಸಿದ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮನೆ ಎಲ್ಲಿರೋದು? ಬೇರೆ ರೇ ಏನ್ರಿ ಮಾಸ್ಟರ್ ಮನೆ ಅಂತ ಒಳಗೆ ಹೋಗ್ತಾ ಇದ್ದೀರಾ? ಆ ಮಾಸ್ಟರ್ ಇರೋದು ಒಬ್ಳೆ ಮಗಳು, ಇವಳು ಮಗಳಾಗೋಗ್ಬಿಟ್ರೆ ಅವ್ವ. ಇರ್ಲಿ ಬಿಡು, ಫುಲ್ ಕಳ್ದೋಗ್ಬಿಟ್ಟವ್ರಲ್ಲ. ಹಲೋ ಏನಪ್ಪ ಇದು, ಈ ಊರಲ್ಲಿ ಇರೋರ್ಗಲ್ಲ ಸ್ಪೀಕರ್ ಮೈಕು ಎಲ್ಲ ಔಟ. ಹಲೋ ಹಿಂಗ್ ಕೇಳಿಸಲ್ಲ, ಹಿಂಗ್ ಗೊತ್ತಲ್ಲ. ತುಂಬಾ ಸರ್ ಗೊತ್ತಾಗಲಿಲ್ಲ ಸರ್, ಸರಿ ತಿರ್ಲ ಸರ್.
ನನ್ನ ಮಗಳು ಧ್ವನಿ ಕೇಳಕ್ಕಿದೊಂದು ಆದ್ರೂ ಉಳಿದಿತ್ತು, ಅದನ್ನು ಹಾಳು ಮಾಡಿಬಿಟ್ಟಲು. ನೀನು ಬಸವನಪುರದಿಂದ ಬಂದಿದೀಯಾ? ಈ ವಿಷಯನ ಮೊದ್ಲು ಹೇಳ್ಬಾರ್ದಾಗಿತ್ತೇನಪ್ಪ? ಹೇಳ ಕೇಳ್ಬಿಟ್ರಿ, ಒಂದ್ ಬಿಟ್ರಿ ನೋಡಿ, ಬಿಟ್ರಿ ಫೋರ್ಸ್ಗೆ ಬಸವಾಪುರದಿಂದ ಬಂದು ಬಸ್ ಅಲ್ಲಿ ಬೋದ ಎಲ್ಲಾ ಬರ್ತೋಯ್ತು. ಸಾರ್ ಇದೆಷ್ಟು ಸಾರ್? ಮೂರು. ಅಬ್ಬಾ ಸದ್ಯ ಬಚಾವಾದೆ. ಯಾಕಪ್ಪ? ನೀವ್ ಬುಟ್ಟಿದ ಪೋರ್ಸ್ಗೆ ಮಿದ್ಲು ಎಲ್ಲಿ ಕಲ್ಸ್ಕೊಂಡ್ಬಿಡ್ತು ಅನ್ಕೊಂಡಿದ್ದೆ, ಈಗ ನೆಟ್ಗೈತೆ ಪರವಾಗಿಲ್ಲ. ಬೇಜಾರು ಮಾಡ್ಕೋಬೇಡಪ್ಪ, ನಿನ್ನ ಈ ಮೊದಲು ಎಲ್ಲೂ ನೋಡಿರ್ಲಿಲ್ಲ, ಅದಕ್ಕೆ ಈ ಅಚಾತುರ್ಯ ನಡೆದು ಹೋಯ್ತು. ನಿಮ್ ತಂದೆ ಏನಾದ್ರು ಹೇಳಿ ಕಳ್ಸಿದ್ರ? ಬೇಕಾದಷ್ಟು ಹೇಳ್ಬಿಟ್ಟವ್ರೆ. ಏನ್ ಹೇಳಿ? ಮಂಗಳ ಸೂತ್ರದಿಂದ ಮಂಗಳ ವಾದ್ಯದವ್ರಿಗೆ ಎಲ್ಲ ಅಡ್ವಾನ್ಸ್ ಕೊಟ್ಟಾಗೋಯ್ತು. ನೀವು ಜಸ್ಟ್ ನಿಮ್ ಮಗಳನ್ನ ಮನೆ ಕರ್ಕೊಂಡ್ಬಂದು ಜಸ್ಟ್ ತಾಳಿ ಕಟ್ಸಿ ಜಸ್ಟ್ ಮದುವೆ ಮಾಡಿಸಿ ಜಸ್ಟ್ ಅಲ್ಲಿಂದ ರೇಟ್ ಹೇಳಿ ಅಂತ ಹೇಳವ್ರೆ. ನನ್ನ ಮಗಳು ಮೂಗಿ ಅಂತ ಹೇಳಿದ್ರು ನಿಮ್ ತಂದೆ ಮದುವೆ ಏರ್ಪಾಟ್ ಮಾಡಿದ್ರ? ಯಾಕೆ ಏರ್ಪಾಟ್ ಮಾಡುದಂದ್ರೆ ಮೌ, ಅದೇನ್ ಮಗ ನೋಡಿದೆ, ಕಾಪಿ ಇದ್ರೆ ಕೊಡ ಮೌ. ಹೋಗ್ತಾರಮ್ಮ ನೋಡಿ, ನಾವ್ ಮಾತ್ ಕೊಟ್ಮೇಲೆ ಅದು ಮಾತೆ. ಈ ಮೈ ಮೇಲೆ ಚರ್ಮ ಹೆಂಗ್ ಪರ್ಮೆಂಟ್, ನಂಗೆ ನಾವು ಕೊಟ್ಟಿರೋ ಮಾತು ಪರ್ಮೆಂಟೆ. ನನಗೆ ನಮ್ಮಪ್ಪ ನಿಮ್ಗೆ ಪತ್ರಿಕೆ. ತುಂಬಾ ಸಂತೋಷ. ಒಂದ್ ನಿಮಿಷ, ಬಿಸಿ ಆಗ್ಬಿಟ್ಟದು. ಯಾಕಮ್ಮ ನಗ್ತಾ ಇದ್ಯಾ? ನಾನ್ ಮೆಟ್ಲು ತರ ಕಾಣಿಸ್ತಿದ್ದೀನ? ಅದಕ್ಕಲ್ಲಪ್ಪ, ಅದು ಕಾಫಿ ಅಲ್ಲ, ಮಜ್ಜಿಗೆ ಕಣಪ್ಪ. ಗೊತ್ತಿತ್ತು, ಸುಮ್ನೆ ಡೌ ಮಾಡಿದೆ. ಒಳ್ಳೆ ಮಾಸ್ಟರ್ ಹಿರಣೆ ಅಂತಾರೆ, ಚೆನ್ನಾಗಿ ಮಾತಾಡ್ತೀಯಪ್ಪ. ಮಾತಾಡದಲ್ಲ ಸರ್, ಕೆಲಸ ಕೂಡ ಮಾಡ್ತೀರಿ. ಟೇಪ್ ರೆಕಾರ್ಡ್ ರಿಪೇರಿ 80 ರೂಪಾಯಿ ಕೇಳ್ತಾರೆ, ಹೆಂಗ್ ಮಾಡುದು? ಮನೆಗೆ ಹೋಗ್ಬೇಕು, ದಾರಿ ಬಿಡಿ, ಮನೆಗೆ ಹೋಗ್ಬೇಕು, ದಾರಿ ಬಿಡಿ. ಏನ್ಕ್ರು? ಓ ಅಣ್ಣ, ಸೋಂ ಪಾಪಡಿ ಕೊಡಿಸ್ತೀನಿ ಬತ್ತಿಯಪ್ಪ. ಬಾಬಾ ಬಾಬಾ. ಏನ್ ಸೆಟ್ ಹಿತ್ತಾಳೆ ಎಲ್ಲ ಹೆಂಗೈತೆ ರೇಟ್? ನಮ್ದು ಹಿತ್ತಾಳೆ ಪಾತ್ರಲ್ಲ ತಗೊಳ್ಳೋದಿಲ್ಲ. ಯಾವ ತಗೊಳ್ದಿರ ಪರವಾಗಿಲ್ಲ, ಹೆಂಗೈತೆ ರೇಟ್? ಕೆಜಿ 50 ರೂಪಾಯಿ ಇದೆ. ಒಂದು 20 ರೂಪಾಯಿ ಕೊಟ್ಟ ತಗೊಂತ್ಯಾ? ಯಾಕೆ? ಕಳ್ಳ ಮಾಲ. ನನ್ನ ಕಳ್ಳನ್ ತರ ನೋಡ್ತಾ ಇದ್ಯಾ? ಏನೋ ಪಾಪ ಸೇಟು, ವ್ಯಾಪಾರ ಇಲ್ಲ ನಂಗೆ ಒಣ ಹೊಡಿತಾವ್ನೆ. ಏನೋ ಒಂದು ವ್ಯಾಪಾರ ಕೊಡೋಣ ಅಂದ್ರೆ ಡೈಲಾಗು ಬೇಡ, ಹೋಗು ಬೇರೆ ಅಂಗಡಿಗೆ ಹೋಗ್ತೀನಿ. ಇರಿ ಇರಿ ಸ್ವಾಮಿ, ಪಾತ್ರ ಎಲ್ಲಿ? ಪಾತ್ರೆ ಎಲ್ಲ ನಿನಗೆ ಚೊಂಬು. ಒಂದ್ ಅಂದಾಜ್ ಎಷ್ಟ್ ಕೆಜಿ ಬರ್ಬೋದು? ಏನೋ ಒಂದು 4 ಕೆಜಿ ಬರ್ಬೋದು. ಬೇಕಾದ್ರೆ ತೂಕ ಹಾಕ್ತೀನಿ. ಬೇಡಿ ಬೇಡಿ, ನಾವು ನೀವು ಸ್ನೇಹಿತರು ಇದ್ದಂಗೆ 4×2 8 80 ರೂಪಾಯಿ ಕೊಡಿ. ತಗೊಳ್ಳಿ. ಪಾತ್ರೆ ಉಸಾರು ಎಸ್ಕೇಪ್. ನೋಡೋಣ, ನಾನು ನಮ್ಮ ಅಣ್ಣ ಎಡವಟ್ಟ ಜಾಗದಲ್ಲಿ ನಿಂಗೆ ಎಡವಟ್ ಮಾಡ್ಬಿಟ್ವಿ. ಆ ಕೋಪನ ಈ ಟೇಪ್ ರೆಕಾರ್ಡ್ ಮೇಲೆ ತೋರಿಸ್ಬೇಡ, ಯಾಕೆಂದ್ರೆ ಇದರಲ್ಲಿ ಒಂದ್ ಜೀವನ ಅಡಗಿದೆ. ಅಂಗಡಿ ನಮ್ಮ ಅಪ್ಪಂದು, ಫೈಟಿಂಗ್ ನನ್ ಪರ್ಸನಲ್, ಅದೇ ಬೇರೆ ಇದೇ ಬೇರೆ. ಅದ್ ಸರಿ, ಈ ಟೇಪ್ ರೆಕಾರ್ಡ್ ನಿಂದೇನಾ? ನಿಮ್ದೇನಾ ಅಂತಾನಲ್ಲ, ನನ್ನೇನ ಕಳ್ಳಂತರ ನೋಡ್ತಾವನ? ಅದು ನಮ್ಮ ಅಣ್ಣ ಮದುವೆ ಆಗ್ತಾನಲ್ಲ ಹುಡುಗಿ, ಅವ್ರದಿದು. ಓಹೋ, ಹುಡುಗಿ ಅವರು ಇಲ್ಲೇ ಸಿಂಗ್ರಿಹಳ್ಳಿ ಪಕ್ಕ ರಾಮಹಳ್ಳಿ. ರಾಮಹಳ್ಳಿನ? ಅಲ್ಲಿ ಹುಡುಗಿ ನಿಮ್ ನಂಜೇಗೌಡರು ಗೊತ್ತಾ? ಗೊತ್ತು. ಅವ್ರ ಮಗಳನ್ನೇ ನಮ್ಮ ಅಣ್ಣ ಲವ್ ಮಾಡ್ತಾ ಇರೋದು. ಆ ಹುಡುಗಿನ ನಿಮ್ಮ ಅಣ್ಣ ಲವ್ ಮಾಡ್ತಿದ್ದಾಳ? ಅಯ್ಯೋ ದಡ್ಡ, ಗಡಿಯಾರದಲ್ಲಿ ದೊಡ್ಡ ಮುಳ್ಳು ತಿರುಗಿದ್ರೆ ಚಿಕ್ಕ ಮುಳ್ಳು ತಿರುಗುತ್ತೆ, ಚಿಕ್ಕ ತಿರುಗಿದ್ರೆ ದೊಡ್ಡದು ತಿರುಗುತ್ತೆ. ಹಂಗೆ ಹುಡುಗಿ ಲವ್ ಮಾಡಿದ್ರೆ ಹುಡುಗ ಲವ್ ಮಾಡ್ದಂಗೆ. ಅಂದ್ರೆ ಈಗ ಅವ್ರ ಮದುವೆ ಆಗ್ತಾರ? ಅದೆಂಗಾಗ್ಬಿಡುತ್ತೆ, ಮಧ್ಯ ಅವನ ಯಾವನ ಕಿರಾತಕ ಬಂದಂಗೆ ಬಂದು ಕ್ಯಾನ್ಸಲ್ ಆಗೋಯ್ತು, ಈ ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ. ದಯವಿಟ್ಟು ನೀನ್ ದೊಡ್ಡ ಮನ್ಸು ಮಾಡಿ ಮದುವೆಗೆ ಬಂದು ಫ್ರೆಂಡ್ ಆಗಿ ಹ್ಯಾಪಿ ಆಗಿ ಊಟ ಮಾಡ್ಕೊಂಡು ಹೋಗ್ಬೇಕು. ಇದೇನು ಹೊಗೆ ಬರ್ತಾ ಇದೆ? ಈಗ ತಾನೇ ಕರೆಂಟ್ ಬಂತು. ಹುಡುಗ ನೋಡೋಕ್ ಹಾಗಲಕಾಯಿ ತರ ಇದ್ರು, ಗುಣ ಮಾತ್ರ ಅಪರಂಜಿ. ಮತ್ತೆ ನಿನ್ ಧ್ವನಿ ಕೇಳೋ ಹಾಗಾಯ್ತು. ನೀನೆ ಇಲ್ಲದ್ದೆಲ್ಲ ಕಲ್ಪನೆ ಮಾಡ್ಕೊಂಡು ಏನೇನೋ ಅನ್ಬಿಟ್ಟ. ಏನೋ ಏನೇನೋ ಅನ್ಬಿಟ್ಟೆ? ಹಾಗಲ್ಲಪ್ಪ, ನೀನ್ ಇದ್ದಕ್ಕಿದ್ದಾಗೆ ಟೇಪ್ ರೆಕಾರ್ಡರ್ ಸಮೇತ ಮಾಯ ಆಗ್ಬಿಟ್ಟಿಯಲ್ಲ, ಅದಕ್ಕೆ ಟೇಪ್ ರೆಕಾರ್ಡರ್ ಜೊತೆ ಮಾಯ ಆಗೋಗ್ಬಿಟ್ರೆ ಕದ್ಕೊಂಡು ಹೋಗ್ಬಿಟ್ಟೆ ಅಂತ. ದಿಸ್ ಇಸ್ ಟೋಮಾ. ಹಾಗಲ್ಲಪ್ಪ. ಏನಲ್ಲ ಸರ್, ಬೇಜಾರಾಗಲ್ಲ ಸರ್. ಅಲ್ಲ ಸರ್, ನಿಮ್ ಮನೇಲಿ ಏನಾರ ಅಲ್ಪ ಸ್ವಲ್ಪ ಸಾಮಾನು ಕಳ್ತನ ಆಗೋಬಿಟ್ರೆ ನಾನೇ ಕತ್ತಿ ಅನ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನಿಮ್ ಸಾವಸಾನ ಬೇಡಪ್ಪ. ಕೂತ್ಕೊಪ್ಪ, ಬೇಜಾರ ಮಾಡ್ಕೋಬೇಡ. ಮತ್ತಿನ್ನೇನ್ ಸರ್, ನಮ್ಮ ಅಪ್ಪ ಮನೇಲಿ 1000 ರೂಪಾಯಿ ದುಡ್ಡು ಇಟ್ಟಿರ್ತಾನೆ. ದೇವ್ರಾಣೆ ಹೇಳ್ತೀನಿ ಸರ್, ಇವತ್ತವರೆಗೂ 100 ರೂಪಾಯಿ ಮೇಲೆ 1 ರೂಪಾಯಿ ಚೋತಿಲ್ಲ. ಬೇಕಾದ್ರೆ ನೀವು ನಮ್ಮನೆ ಬರ್ತಿರಲ್ಲ ಮದುವೆ, ಅವಾಗ ಕೇಳಿ ನೋಡಿ.
ಬಸವಣ್ಣ ಹೇಳದ ಮಾತು ನೋಡಿದ್ರೆ ಮುತ್ತಿನ ಸಲಾಕೆ ಅಂತ ಇರ್ಬೇಕು. ಏನ್ ಸರ್, ನಿಮ್ ಮನೆ ಪಕ್ಕದಲ್ಲಿ ಏನಾದ್ರು ಕಾಕಾ ಹೋಟ್ಲ್ ಇಟ್ಟಿದ್ರಾ? ಬಹಳ ಚೆನ್ನಾಗಿ ಮಾತಾಡ್ತೀಯಪ್ಪ, ನಿನ್ ಹತ್ರ ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಅದೇ ಸರ್ ನಂಗೆ ದೊಡ್ಡ ಸಮಸ್ಯೆ ಆಗೋಬಿಡುದು. ನಮ್ಮ ಮನೇಲೂ ಅಷ್ಟೇ ಸರ್, ನೀವ್ ಹೇಳ್ದಂಗೆ ಹೇಳ್ತಾರೆ ಸರ್. ನನ್ ಮಾತಾಡಿದ್ರೆ ಸಾಕು, ಆಲ್ ಇಂಡಿಯಾ ರೇಡಿಯೋಲಿ ನೆಚ್ಚಿನ ಚಿತ್ರಗೀತೆ ಕೇಳ್ದಂಗೆ ಕೇಳ್ತಾರೆ ಸರ್. ಪ್ರಯೋಜನ ಏನ್ ಬಂತು ಸಾರ್? ಮಗ ಎಷ್ಟು ದೊಡ್ಡವನಾಗವನಿ, ಅವನಿಗೂ ಬ್ಯೂಟಿಫುಲ್ ಆಗಿರೋ ಹುಡುಗಿ ನೋಡೋಣ, ಮದುವೆ ಮಾಡದ, ಫಸ್ಟ್ ಡೇಟ್ ರೂಮ್ ಕಳ್ಸೋಣ ಅನ್ನೋ ಪರಿಜ್ಞಾನ ಬೇಡ ಸರ್. ಹಾಳಾಗೋಗ್ಲಿ ಬಿಡಿ, ನಾವು ಕೇಳ್ಕೊಂಡ್ ಬಂದಿರ ಅಷ್ಟೇ ಸರ್. ನಾ ಬರ್ಲ ಸರ್. ಒಳ್ಳೆ ಹುಡುಗ ಕಣಯ್ಯ. ಏನ್ ಬುಜ್ಜದ ಕೈಯಾಗ ರೇಟ್ ಹೇಳೋತಾ ಇದ್ರ? 80 ರೂಪಾಯಿ ಕೊಡೋದು ಯಾರು? 80 ರೂಪಾಯಿ ಯಾವ್ದು? ಅದೇ ಸರ್ ಟೇಪ್ ರೆಕಾರ್ಡ್ ರಿಪೇರಿ ಮಾಡಿಸಿದ್ದು. ಲಕ್ಷ್ಮಿ 80 ರೂಪಾಯಿ ಕಟ್ ಕಳ್ಸಮ್ಮ. ಅದ್ ಸರ್ ಏನ್ 80 ಕೊಡೋತೀರಾ? ಬಸ್ನಲ್ಲಿ ಹೋಗಿದ್ದು ಬಂದಿದ್ದು 20 ರೂಪಾಯಿ ಆಯ್ತು, ಟೋಟಲಿ 100 ಕೊಟ್ಬಿಡಿ. ಲಕ್ಷ್ಮಿ 100 ರೂಪಾಯಿ ಕಟ್ ಕಳ್ಸಮ್ಮ. ಬಲಕ್ಕಿ ಲಾಡಿ ಕಣಯ್ಯ, ಪದ್ಮ ವಿಭೂಷಣ ಕೊಟ್ಟಂಗ ಆಯ್ತು. ನಮ್ಮ ಮನೇಲಿ ಎಲ್ಲಾರು ಕೃಷ್ಣ ಕಳ್ಳ ಕೃಷ್ಣ ಕಳ್ಳ ಅಂತಾರಲ್ಲ, ಅದ್ ಕೆಲಸ ಇವ್ ಮಾಡಿ ತೋರಿಸ್ಬೇಕಲ್ಲ. ಸಿಕ್ಕಿದೆ ಶಿವ, ಬ್ಯಾಟ್ರಿನೇ ಗಟ್ಟಿ ನಮ್ಗೆ. ಎಲ್ಲ ಎದ್ದು ಒಳಗೆ ತೀರಿಸ್ಕೋಬಿಡ. ಅಮ್ಮ ಏನು ಕಾಳು ಮಳ್ಳ ಅಪ್ಪ. ಥ್ಯಾಂಕ್ ಯು ವೆರಿ ಮಚ್. ಕಾಣಿಸ್ಬಿಟ್ಟೆ. ಎಂತೆಂತಹ ವೀರಾದಿ ವೀರರಿಗೂ ಸೋಲದ ನಾನು ಇಂದು ನಿನ್ನ ಮುಂದೆ ನನ್ನ ಸೋಲನ್ನು ಒಪ್ಪಿಕೊಂಡಿರುವೆ. ನಾನು ಮಾತು ಕೊಟ್ಟಂತೆ ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಸಂತೋಷದಿಂದ ಧಾರೆ ಎರೆದು ಕೊಡುತ್ತೇನೆ. ನಾರಾಯಣ ನಾರಾಯಣ. ನಾರದ ಮುನಿಗಳು ನಮೋ ನಮಃ. ಓಹ್ ಬಂದ್ಬಿಟ್ರು, ಇಲ್ಲಿ ಯಾರಿಗೆ ಬುದ್ಧಿ ಹಚ್ಚಕ್ ಬಂದ್ರಿ ಸ್ವಾಮಿ? ನಾರಾಯಣ ನಾರಾಯಣ ರೇ ಸ್ವಾಮಿ. ನಾರಾಯಣ ನಾರಾಯಣ ಬಿಟ್ಟು ದೇವಲೋಕನೆಲ್ಲ ಯಾಕೆ ಕೂಡಿಸ್ಬಿಡ್ರಿ? ಈಗ ಇಲ್ಲಿ ಯಾರು ನಾಳ ಮಾಡಕ್ ಬಂದಿದ? ನೀನು ತಪ್ಪು ತಿಳಿದಿರುವೆ ಮಾನವ. ಆ ಲೋಕದಲ್ಲಿ ನಾನು ಒಬ್ಬನೇ ನಾರದ, ಆದರೆ ಈ ಲೋಕದಲ್ಲಿ ಮನೆ ಮನೆಗೊಬ್ಬ ನಾರದರಿಲ್ಲವೇ? ಅವರವರ ಕೆಲಸವನ್ನು ಸಾಧಿಸಿಕೊಳ್ಳಲು ಅವರವರೇ ಚಾಡಿ ಹೇಳಿ ನನ್ನ ಹೆಸರನ್ನು ನಿರ್ನಾಮ ಮಾಡಿದ್ದಾರೆ. ಕರೆಕ್ಟ್ ಆಗಿ ಹೇಳಿದೆ ಗುರು. ಅದಕ್ಕೆಂದೇ ಈ ಮಾನವರ ಸಹವಾಸವೇ ಬೇಡವೆಂದು ಇಷ್ಟು ಕಾಲ ಈ ಕಡೆ ತಲೆ ಕೂಡ ಹಾಕಿ ಮಲಗಲಿಲ್ಲ. ಹಂಗಿದೆ ದೇವೇಂದ್ರ, ದೇವಲೋಕದ ಆದೇಶವನ್ನು ಮರೆತು ಕೇವಲ ಒಬ್ಬ ಹುಲು ಮಾನವನಿಗೆ ನಿನ್ನ ಸರ್ವಶಕ್ತಿಯನ್ನು ದಾರೆ ಎರೆದು ಕೊಡುತ್ತಿರುವಿಯಲ್ಲ. ರೇ ಸ್ವಾಮಿ, ಇಲ್ಲೂ ಶುರು ಹಚ್ಕೊಂಬಿಟ ನಿಮ್ ಬುದ್ಧಿನ. ಅದಕ್ಕೆ ನಿಮ್ಮನ್ನ FM ಅನ್ನೋದು. FM? ಹಾಗೆಂದರೆ? ಹೇಳ್ತೀನಿ ಕೇಳಿ. CM ಅಂದ್ರೆ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಅಂತ. PM ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಅಂತ. ಓಹೋ. FM ಎಂದರೆ ಇವೆರಡಕ್ಕಿಂತಲೂ ಉತ್ತಮವಾದ ಪದವಿ ಆಗಿರಬೇಕಲ್ಲ. ತಾಯಾಣೆಗೂ ಭಯಂಕರವಾದ ಪದವಿ. FM ಅಂದ್ರೆ ಫಿಟ್ಟಿಂಗ್ ಮಾಸ್ಟರ್ ಅಂತ. ಫಿಟ್ಟಿಂಗ್ ಮಾಸ್ಟರ್ ಅರ್ಥವಾಗ್ಲಿಲ್ಲ. ಬಗ್ಗಿದರೆ ಬಾಂಡ್ಲಿ ತಲೆಗೆ ಮಂಡಿಗೆ ಗಂಟಾಕಿ ಬಿಡುವುದು, ಕಡ್ಡಿ ಇಲ್ಲದ ಬೆಂಕಿ ಅಂಟಿಸಿಬಿಡುವುದು, ಒಬ್ಬರಿಗೆ ಒಬ್ಬರಿಗೆ ತಂದು ಇಕ್ಕಿ ಬಿಡುವುದು, ಅದೇ ತಮ್ಮ ಪದವಿ. ನಾರಾಯಣ ನಾರಾಯಣ. ನರೇಂದ್ರ, ವಿನಾಕಾರಣ ನಾರದರನ್ನ ದೂಷಿಸುವುದು ಸರಿಯಲ್ಲ. ಅವರು ಮಾಡಿದ ಎಲ್ಲ ಕಾರ್ಯಗಳು ಲೋಕ ಕಲ್ಯಾಣಾರ್ಥವಾಗಿಯೇ. ಈಗ ನಾನು ಭೂಲೋಕಕ್ಕೆ ಬರಲು ಕಾರಣ ಅವರೇ. ನೋಡು, ಹಿಂದೆ ನಿನಗೆ ಮಾತು ಕೊಟ್ಟಂತೆ ಭೂಲೋಕದಲ್ಲಿರುವ ಅನ್ಯಾಯ ಅತ್ಯಾಚಾರ ಹಿಂಸಾಚಾರ ಢಂಬಾಚಾರಗಳೆಂಬ ರಾಕ್ಷಸರನ್ನ ಸದೆಬಡಿದು ಇಡೀ ಮಾನವ ಕುಲವನ್ನೇ ಪುಣ್ಯ ಪುರುಷರನ್ನಾಗಿ ಮಾಡುವ ಮಹತ್ ಕಾರ್ಯಕ್ಕೆ ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಧಾರೆ ಎರೆದು ಕೊಡುತ್ತೇನೆ. ಇದನ್ನೇ ನಾನು ಬೇಡವೆಂದು ಹೇಳುತ್ತಿರುವುದು. ಪದವಿಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಿನ್ನ ಶಕ್ತಿಯನ್ನೆಲ್ಲ ಕೇವಲ ಒಬ್ಬ ಮಾನವನಿಗೆ ದಾರಿ ಎರೆದು ಕೊಡುತ್ತಿರುವ್ಯಾ? ಕೂಡದು ಕೂಡದು. FM ಸ್ವಲ್ಪ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಇವ್ರ ಪದವಿನ ಉಳಿಸ್ಕೊಳಕ್ ಹಿಂದೆ ಎಂತೆಂತ ಅಲ್ಕ ಕೆಲಸ ಮಾಡಿದಾರೆ ಗೊತ್ತಾ? ಇವ್ರ ಪದವಿನ ಹೊಡಿಬೇಕು ಅಂತ ವಿಶ್ವಾಮಿತ್ರ ತಪಸ್ ಮಾಡ್ಬೇಕಾರೆ. ಇವರು ಹುಡುಗಿನ ಕಳಿಸಿ, ಅದೇ ಮೇನಕೆಯನ್ನು ಕಳಿಸಿ ಅವ್ರನ್ನ ಡಿಸ್ಟರ್ಬ್ ಮಾಡಿಲ್ವಾ? ಇದನ್ನ ಭೂಲೋಕದಲ್ಲಿ ಏನಂತಾರೆ ಗೊತ್ತಾ? ಪೆಂಪು, ಬ್ರೋಕರು, ಡಾಪರು ಅಂತಾರೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಟ್ಯಾಲೆಂಟ್ಕ ಅಂತಾರೆ. ನರೇಂದ್ರ, ಗತಿಸಿ ಹೋದ ವಿಷಯಗಳ ಬಗ್ಗೆ ಈಗೇಕೆ ಮಾತು? ಮುಂದೆ ಆಗಬೇಕಾದ ವಿಷಯದ ಬಗ್ಗೆ ಯೋಚಿಸು. ನಾಳೆ ನವರಾತ್ರಿಯ ವಿಜಯದಶಮಿಯ ಶುಭ ದಿನದಂದು ನನ್ನ ಸರ್ವ ಶಕ್ತಿಯನ್ನು ನಿನಗೆ ಧಾರೆ ಎರೆಯುತ್ತೇನೆ. ನನ್ನ ಶಕ್ತಿ ನಿನ್ನಲ್ಲಿ ಪ್ರವೇಶಿಸಬೇಕಾದರೆ ಭೂಲೋಕದ ಕಾಲಮಾನದ ಪ್ರಕಾರ 24 ಗಂಟೆಗಳ ಅವಕಾಶ ಬೇಕು. ಹಾಗೆಯೇ ನನ್ನ ಶಕ್ತಿಯನ್ನು ನಿನ್ನಿಂದ ಮರಳಿ ಪಡೆಯಬೇಕಾದರೂ ಅಷ್ಟೇ ಕಾಲ ಅವಕಾಶ ಬೇಕು. ನಾರಾಯಣ ಸ್ವಾಮಿ, ನಾನು ರೇಗದ ತಂಬೂರಿನ ಹೊಡೆದಾಕ್ಬಿಡ್ತೀನಿ. ಶಾಂತಿ ಶಾಂತಿ.